ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಸಿಎಂ ಕುರ್ಚಿ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಪ್ರಚಾರ ಸಭೆಗಳಲ್ಲಿ ಕೈ ನಾಯಕರಿಂದಾನೇ ಬದಲಾವಣೆಯ ಮಾತುಗಳು ಕೇಳಿಬರ್ತಿದ್ದಾವೆ. ಒಕ್ಕಲಿಗ ಅಹಿಂದ ಮತಗಳಿಗೋಸ್ಕರ ಸಿಎಂ ಕುರ್ಚಿ ವಿಚಾರವನ್ನ ಅನೇಕ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗಾಗಲೇ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಡೇಟ್ ಫಿಕ್ಸ್ ಆಗಿದೆ. ಚನ್ನಪಟ್ಟಣ ಶಿಗ್ಗಾವಿ ಸಂಡೂರ್ನಲ್ಲಿ ಪ್ರಚಾರಗಳು ಕೂಡ ನಡೀತಾ ಇದ್ದಾವೆ. ಈ ಪ್ರಚಾರದ ಸಂದರ್ಭದಲ್ಲಿ ಉಭಯ ನಾಯಕರಿಂದ ಕೂಡ ಈ ರೀತಿ ಜನರನ್ನ ಸೆಳೆಯುವಂತ ತಂತ್ರಗಾರಿಕೆ ನಡೀತಾ ಇದೆ. ಉಳಿದ 3.5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾರೆ. ನಾನೇ ಸಿಎಂ ಅನ್ನುವಂತ ಮೂಲಕ ಜನರಿಗೆ ಭರವಸೆ ನೀಡ್ತಾ ಇದ್ದಾರೆ. ಅಂದ್ರೆ ಅಹಿಂದ ಮತಗಳ ಬುಟ್ಟಿಗೆ ಕೈ ಹಾಕುವ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸಂಡೂರು ಶಿಗ್ಗಾವಿಯಲ್ಲಿ ಇದೇ ಪ್ರಚಾರದ ಹೈಲೈಟ್ಸ್ ಆಗ್ಬಿಟ್ಟಿದೆ. ಇತ್ತ ಚನ್ನಪಟ್ಟಣದಲ್ಲಿ ನೋಡುವುದಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಮತ ಸೆಳೆಯುವಂತ ಪ್ರಯತ್ನವನ್ನ ಒಂದಷ್ಟು ನಾಯಕರು ಮಾಡ್ತಾ ಇದ್ದಾರೆ. ಇದನ್ನೇ ಮುಂದಿಟ್ಕೊಂಡು ಒಕ್ಕಲಿಗ ನಾಯಕರ ಮತಬೇಟೆ ಆಡುವಂತ ಪ್ರಯತ್ನ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಡೀತಾ ಇದೆ. ಯೋಗೇಶ್ವರ್ ಅವರನ್ನ ಗೆಲ್ಸಿದ್ರೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾರೆ ಅನ್ನುವಂತ ಭರವಸೆಯನ್ನ ಕೆಲ ನಾಯಕರು ಪ್ರಚಾರ ಸಭೆಗಳಲ್ಲಿ ಕೊಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಸಭೆಗಳಲ್ಲಿ ಈ ರೀತಿ ನಾಯಕರು ಹೇಳೋದ್ರ ಮೂಲಕ ಮತಯಾಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಒಕ್ಕಲಿಗ ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಮತದಾರರನ್ನ ಓಲೈಕೆ ಮಾಡುವಂತ ಪ್ರಯತ್ನವನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಡಿಕೆ ಶಿವಕುಮಾರ್ ಕೂಡ ಈ ರೀತಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಒಕ್ಕಲಿಗ ಮತಗಳಿರ್ಬೋದು ಅಹಿಂದ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಕೂಡ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಮತ ಸೆಳೆಯುವಂತ ಪ್ರಯತ್ನದಲ್ಲಿ ಈ ಪ್ರಚಾರ ಸಭೆಗಳಲ್ಲಿ ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಸಿಎಂ ಬದಲಾವಣೆಯ ಮಾತು ಅಂತ ಬಂದಾಗ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗ್ಬೇಕು ಅಂದ್ರೆ ನೀವು ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸ್ಬೇಕು ಅಂತೇಳಿ ಕೆಲ ನಾಯಕರು ಮಾತನಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ತೀರ್ಮಾನ ಅಂತಿಮ ಆಗುತ್ತೆ, ಅದೇ ಅಂತಿಮ ತೀರ್ಮಾನ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಮತಗಳನ್ನ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಮುಂದಿನ ಸಿಎಂ ಅಂದ್ರೆ ಈ ಉಳಿದಂತ 3.5 ವರ್ಷ ಏನಿದೆ ಅಲ್ಲಿವರೆಗೂ ಕೂಡ ಪೂರ್ಣಾವಧಿಯ ಸಿಎಂ ಆಗಿ ನಾನೇ ಉಳ್ಕೊಳ್ತೀನಿ, ಅಂದ್ರೆ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನುವಂತ ಭರವಸೆಯನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಅಹಿಂದ ಮತಗಳು ಒಕ್ಕಲಿಗ ಮತಗಳನ್ನ ಈ ರೀತಿಯಾಗಿ ಉಭಯ ನಾಯಕರು ಸೆಳೀತಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗಾಗಲೇ ಮತ ಪ್ರಚಾರ ಜೋರಾಗಿನೇ ನಡೀತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ಇಬ್ರು ಕೂಡ ಮತಬೇಟೆ ಆಡ್ತಿದ್ದಾರೆ. ಬಟ್ ಉಭಯ ನಾಯಕರು ಇಬ್ರು ಕೂಡ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರು ನಾನೇ ಸಿಎಂ ಅಂತಾರೆ, ಡಿಕೆ ಶಿವಕುಮಾರ್ ಹೈಕಮಾಂಡ್ ಏನ್ ಹೇಳ್ತೋ ಅದೇ ಅಂತಿಮ ಅಂತಿದ್ದಾರೆ. ಹೇಗೆ ಎಲ್ಲಾ ಒಕ್ಕಲಿಗ ಇರ್ಬೋದು ಅಹಿಂದ ಮತಗಳನ್ನ ಸೆಳೆಯೋ ಪ್ರಯತ್ನ ನಡೀತಿದೆ ಅಂತ. ಸದ್ಯ ಸಿಎಂ ಮೂಡ ಪ್ರಕರಣದ ನಂತರ ಮುಖ್ಯಮಂತ್ರಿಗಳ ಬದಲಾವಣೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಗಿತ್ತು. ಒಂದು ಕಡೆ ದಲಿತ ಸಿಎಂ ಕೂಡ ಎದ್ದಿತ್ತು. ಆದ್ರೆ ಹೈಕಮಾಂಡ್ ಇದು ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗತ್ತೆ ಅನ್ನುವಂತ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರು ಹೈಕಮಾಂಡ್ಗೆ ದೂರನ್ನ ಕೊಡ್ತಾರೆ. ಆ ನಂತರದಲ್ಲಿ ಹೈಕಮಾಂಡ್ ಎಚ್ಚರಿಕೆಯನ್ನ ರವಾನಿಸುತ್ತೆ. ತದನಂತರದಲ್ಲಿ ದಲಿತ ಸಿಎಂ ಕೂಗಿರ್ಬಹುದು ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂತಹ ಚರ್ಚೆಗಳಿಗೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಈಗ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯಲ್ಲಿ ಈ ಸಿಎಂ ಬದಲಾವಣೆಯ ವಿಚಾರವನ್ನೇ ಮುಂದಿಟ್ಕೊಂಡು ಈಗ ಪ್ರಚಾರವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅಂದ್ರೆ ಇಬ್ಬರು ಕೂಡ ಇಲ್ಲಿ ಸಿದ್ದರಾಮಯ್ಯ ಕೂಡ ಅದೇ ವಿಚಾರವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ವಿಚಾರವನ್ನ ಒಕ್ಕಲಿಗ ಸಮುದಾಯದ ನಾಯಕರು ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದರ ಪ್ಲಾನ್ ಅಂದ್ರೆ ಈ 3 ಚುನಾವಣೆಗಳನ್ನ ಗೆಲ್ಬೇಕು. 3 ಚುನಾವಣೆಗಳನ್ನ ಗೆಲ್ಬೇಕು ಅಂದ್ರೆ ಅದಕ್ಕೆ ಜನರನ್ನ ನಾವು ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ಲಾನ್ ಅನ್ನ ತಂತ್ರಗಾರಿಕೆಯನ್ನ ಇಬ್ಬರು ನಾಯಕರು ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಸಂಡೂರು ಮತ್ತೆ ಶಿಗ್ಗಾವಿಯಲ್ಲಿ ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಸಿದ್ದರಾಮಯ್ಯ ಅವರು ಉಳಿದ 3.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿರ್ತೇನೆ ಅನ್ನುವಂತ ಒಂದು ಭರವಸೆಯನ್ನ ಅಲ್ಲಿರುವಂತಹ ಜನರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರಚಾರದ ಎಲ್ಲ ಪ್ರಚಾರಗಳಲ್ಲೂ ಕೂಡ ಅದನ್ನ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ. ಇದನ್ನ ಗಮನಿಸಿದಾಗ ಅಂದ್ರೆ 3.5 ವರ್ಷಗಳ ಕಾಲ ಇನ್ನ ಉಳಿದಿರುವಂತಹ ಅವಧಿ ಏನಿದೆ ಸಂಪೂರ್ಣವಾಗಿ ನಾನೇ ಸಿಎಂ ಇರ್ತೇನೆ ಅನ್ನುವಂತ ಒಂದು ವಿಶ್ವಾಸವನ್ನ ಜನರಲ್ಲಿ ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ
ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಪ್ಪ, ಯಾರು ಕೂಡ ಬದಲಾವಣೆ ಆಗಲ್ಲ, ಹಾಗಾಗಿ ನಾವು ಅವರ ಅಭ್ಯರ್ಥಿಗೆ ಮತವನ್ನ ಹಾಕೋಣ, ಮುಂದೆ ನಮ್ಮ ಕೆಲಸ ಕಾರ್ಯಗಳು ಈಜಿ ಆಗಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸ ಜನರಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ನಾನೇ ಉಳಿದ 3.5 ವರ್ಷ ಮುಖ್ಯಮಂತ್ರಿ ಅನ್ನುವಂತ ಒಂದು ಮಾತನ್ನ ಅಲ್ಲಿರುವಂತಹ ಜನರಿಗೆ ಕೊಡ್ತಾ ಇದ್ದಾರೆ, ಪ್ರಚಾರದಲ್ಲಿ ಇದನ್ನ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ನಾವು JDS ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಅಲ್ಲಿ DK ಶಿವಕುಮಾರ್ ಅವರ ಹೆಸರನ್ನ ಮುಂದಕ್ಕೆ ತರ್ತಾ ಇದ್ದಾರೆ ಪ್ರಚಾರದ ಸಂದರ್ಭದಲ್ಲಿ. ಹಾಗೆ ಒಕ್ಕಲಿಗ ಸಮುದಾಯಗಳು ಮತಗಳು ಅಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಅಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರ ಸಭೆಗಳನ್ನ ನಡೆಸುವಂತ ಸಂದರ್ಭ, ಜೊತೆಗೆ ಆ ಸಮುದಾಯದ ಜನರ ಒಂದು ಸಭೆಗಳನ್ನ ಏನು ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಾವು ಯೋಗೇಶ್ವರ್ ಅವರನ್ನ ಗೆಲ್ಲಿಸ್ಬೇಕು, ಹಾಗಾಗಿ ಸಮುದಾಯ DK ಶಿವಕುಮಾರ್ ಅವರನ್ನ ಕೈ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ DK ಶಿವಕುಮಾರ್, ನೀವು ಯೋಗೇಶ್ವರ್ ಅವರನ್ನ ಗೆಲ್ಲಿಸಿದ್ದೆ ಆದ್ರೆ ಅದು DK ಶಿವಕುಮಾರ್ ಮುಂದೆ CM ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಹಾಗಾಗಿ ಸಮುದಾಯದ ಜನ DK ಶಿವಕುಮಾರ್ ಪರವಾಗಿ ನಿಲ್ಬೇಕು ಅನ್ನುವಂತ ಒಂದು ವಿಶ್ವಾಸವನ್ನ ಅಲ್ಲಿರುವಂತಹ ಒಕ್ಕಲಿಗ ಸಮುದಾಯದ ಜನರಿಗೆ ತುಂಬುತ್ತಾ ಇದ್ದಾರೆ. ಶಿವಲಿಂಗೇಗೌಡ ಇರ್ಬೋದು, ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, MC ಸುಧಾಕರ್, ರಾಮಲಿಂಗ RD ಸೇರಿದಂತೆ ಹಲವು ಒಕ್ಕಲಿಗ ನಾಯಕರು ಇದೇ ವಿಚಾರವನ್ನ ಅಲ್ಲಿ ಪ್ರಚಾರದ ಸಭೆಗಳಲ್ಲಿ ಮತ್ತೆ ಒಕ್ಕಲಿಗ ಸಮುದಾಯದ ಮುಖಂಡರ ಸಭೆಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇದು ಈ ಚುನಾವಣೆಯ ಒಂದು ಸ್ಟ್ರಾಟಜಿ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಇಬ್ಬರು CM ವಿಚಾರವನ್ನು ಮಾತನಾಡಬಾರ್ದು ಅನ್ನುವಂತ ಹೈಕಮಾಂಡ್ ಸೂಚನೆ ಇದ್ರೂ ಈ ವಿಚಾರವನ್ನ ಮುನ್ನೆಲೆಗೆ ತರುವ ಮೂಲಕ ಅಲ್ಲಿರುವಂತಹ ಸ್ಥಳೀಯ ಮತದಾರರನ್ನ ಸೆಳೆಯುವಂತ ಒಂದು ಪ್ಲಾನ್ ಇದರಲ್ಲಿ ಇರುವಂತದ್ದು ಬಹಳ ಸ್ಪಷ್ಟ. ಸೌಖ್ಯ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.